ಕಾಪು ಅಖಾಡದಲ್ಲಿ ಸೊರಕೆ ವಿರುದ್ಧ ಯಾರ ಸಮರ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿಗೆ ಇನ್ನೂ ಗೊಂದಲ ಲಾಲಾಜಿ ಯಶ್ಪಾಲ್ ಸುರೇಶ್ ಯಾರಿಗೆ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಲಾಲಾಜಿ ಮೆಂಡನ್ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರೆ ಈ ಬಾರಿ ಮತ್ತೆ ಅವರಿಗೆ ಟಿಕೆಟ್ ಸಿಗುತ್ತಾ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗೋಲ್ಲ ಅನೌನ್ಸ್ ಆದಮೇಲೆ ಸೀಟ್ ಇರೋ ಅವರು ಹೇಳ್ತಾರೆ ಪ್ರೀತಮ್ ಗೌಡ್ರು ನಾನು ಮಾತಾಡುವಾಗೇಳೋರು ನಾನಿನ್ನೂ ಆಕಾಂಕ್ಷಿ ಅಂತ ಹೀಗಾಗಿ ಒಂದಷ್ಟು ಕ್ಷೇತ್ರದಲ್ಲಿ ಪ್ರಬಲ ವಿರೋಧ ಇದೆ ಈಗಾಗಲೇ ಬಿ ಜೆ ಪಿಯಲ್ಲಿ ಕೆಲವರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಅದರಲ್ಲಿ ಕಾಪು ಕ್ಷೇತ್ರ ಕೂಡ ಹೌದು ಲಾಲಾಜಿ ಮೆಂಡನ್ ಇಲ್ಲಿ ಮತ್ತೊಂದು ಕಡೆ ಯಶ್ಪಾಲ್ ಸುವರ್ಣ ಇದ್ದಾರೆ ಮತ್ತೊಂದು ಕಡೆ ಸುರೇಶ್ ಶೆಟ್ಟಿ ಗುರುಮೆ ಾರೆ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಗ್ರೌಂಡ್ ರಿಯಾಲಿಟಿ ಮತ್ತು ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ನೋಡಿದಾಗ ಟಿಕೆಟ್ ಬದಲಾಗಬೇಕನ್ನೋ ಚರ್ಚೆ ಇದೆ ಒಂದಷ್ಟು ಹೆಸರುಗಳು ಯಶ್ಪಾಲ್ ಪರವಾಗಿ ಬರುತ್ತೆ ಒಂದಷ್ಟು ಹೆಸರುಗಳು ಸುರೇಶ್ ಅವರ ಪರವಾಗಿ ಕೂಡ ಬರುತ್ತೆ ಹೀಗಾಗಿ ಇದು ಪಿಗೆ ಗೊಂದಲವನ್ನು ಸೃಷ್ಟಿಸಿರುವಂತಹ ಕ್ಷೇತ್ರ ಯಾವುದು ಟಿಕೆಟ್ ಘೋಷಣೆ ಆಗಿಲ್ಲ ಅಲ್ಲ ಗೊಂದಲ ಘೋಷಣೆ ಆದ್ಮೇಲೆ ಗದ್ದಲ ಒದ್ದಲ್ಲಿ ಇಷ್ಟಲ್ಲಿ ಮಾಡ್ಬಿಡ್ತಾರೆ ಅಂತೀರಾ ಮಾಡಲ್ಲ ಒಂದಷ್ಟು ಟೈಮ್ ತಕೊತಾರೆ ಮಾಡ್ಬೇಕು ಅಂತ ಪಂಟ್ರಗಳು ಇದಾರೆ ಮಾಡ್ತಾರೆ ಬಟ್ ಜನ ಇನ್ನು ಪಂಟ್ರು ಸರಿಯಾಗಿ ಅವ್ರ ಕ್ಯಾಂಡಿಡೇಟ್ ಆಗ್ಲಿಲ್ಲ ಯಾ ಮಾರ್ಸಿದ್ರ ಅಂದ್ರೆ ಪಂಟಿ ಹೊಡಿಸ್ತಾರೆ ಬಟ್ ಇಲ್ಲಿ ಹೇಳಕ್ ಆಗಲ್ಲ ಬಿಜೆಪಿ ಮಂಗಳೂರು ಉತ್ತರದಲ್ಲಿ ಮಂಗಳೂರು ಉತ್ತರದಲ್ಲಿ ಕೃಷ್ಣ ಪಾಲ್ ದಕ್ಷಿಣದಲ್ಲಿ ಯೋಗೇಶ್ ಪಟ್ ಅನ್ಕೋತೀನಿ ಅವ್ರನ್ನ ಚೇಂಜ್ ಮಾಡಿ ಅಲ್ಲಿ ವೇದವಾಸ್ಕ ಮತ್ತು ಭರತ್ ಶೆಟ್ಟರ್ ಹಾಕಿದ್ರು ಅಂದ್ರೆ ಆ ಮಟ್ಟಿಗೆ ಬಿಜೆಪಿ ಕ್ಯಾಂಡಿಡೇಟ್ಗಳನ್ನ ಚೇಂಜ್ ಮಾಡೋದ್ರ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಏನು ಬೇಕಾದ್ರೂ ಆಗ್ಬೋದು ಹೇಳಲಿಕ್ಕೆ ಸಾಧ್ಯ ಗೊಂದಲ ವಿನಯ್ ಕುಮಾರ್ ಸೊರಕೆಗೆ ಒಂದಷ್ಟು ಪ್ಲಸ್ ಆಗಬಹುದು ಆಗಲೂ ಬಹುದು ಆಗಲೂ ಎಸ್ ತಳಪ್ಪ ಲಾಲಾಜಿ ಮಂಡನ್ ಕ ತೆಗೆದ್ಬಿಟ್ಟು ಯಾರಿಗೋ ಬೇರೆ ಕೊಟ್ಟರು ಅಂತ ಪಕ್ಷ ಅವ್ರಿಗೆ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ಹೌದು ಕರಾವಳಿ ಭಾಗದ ಬಿಜೆಪಿ ಜೆ ಪಿ ಅವ್ರಿಗೆ ಪಕ್ಷ ಅಷ್ಟೇ ಕಮಲ ಚಿಹ್ನೆ ಅಲ್ಲಿ ಕಲಿ ಯಾರು ಅಂತ ನೋಡಲ್ಲ ಅವ್ರ ಗುಲಿ ಕಮಲ ಅಷ್ಟೇ ಅಷ್ಟೇ ಹಾಗಾಗಿ ಅದೊಂದೇ ಅವ್ರಿಗೆ ಮಾನದಂಡ ನೋಡ್ಬೇಕೇನಾಗುತ್ತೆ ನಿಮ್ ಪ್ರಕಾರ ವೀಕ್ಷಕರೇ ಕಾಪುನಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಕಳಕಳಿ ಫೈನಲಿ ಯೋಗ್ಯರನ್ನು ಆಯ್ಕೆ ಮಾಡಿ ಅಸಮರ್ಥರಿಗೆ ಓಟ್ ಹಾಕೋಬೇಡಿ ಸಮರ್ಥರಿಗೆ ಓಟ್ ಹಾಕಿ ಉತ್ತಮರನ್ನ ಆಯ್ಕೆ ಮಾಡಿ ಯಾರೂ ಸರಿಯಿಲ್ಲ ಕ್ಯಾಂಡಿಡೇಟ್ಗಳೆಲ್ಲ ಬರೀ ಫೋರ್ ಟ್ವೆಂಟಿಗಳೇ ಅನಿಸಿದ್ರೆ ನೋಟಾಗಿ ಓಟ್ ಹಾಕಿ ಅಷ್ಟೇ ಬಟ್ ಓಟ್ ಹಾಕೋದು ಮರಿಬೇಡಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ನಿಮ್ಮ ಫೋಟೋಗಳನ್ನ ನಮಗೆ ವಾಟ್ಸಪ್ ಮಾಡಿ ಹಾಕ್ತೀವಿ ನಾವಿಲ್ಲಿ ಪೋಸ್ಟ್ ಮಾಡ್ತೀವಿ ನಮ್ಗೆ ಅದೇ ಕೆಲಸ ವೋಟಿಂಗ್ ದಿನ ಯಾರ್ಯಾರು ವೋಟ್ ಮಾಡ್ತೀರಿ ನಾನು ವೋಟ್ ಮಾಡಿದ್ರೆ ನೀವು ವೋಟ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿ ನಮ್ಗೆ ಕಳಿಸಿ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಹೋಗ್ತಾ ಹೋಗ್ತಾ ನಾವು ಅದನ್ನು ನಮ್ಮಲ್ಲಿ ಪಬ್ಲಿಷ್ ಮಾಡ್ತೀವಿ ಎಸ್ ಯಾಕೆಂದ್ರೆ ಮತದಾನ ಮಾಡಿ ಕೆಲಸ ಮಾಡಿದ್ರು ಮರ್ಯಾದೆ ಕಳಿಬೇಕು ಓಟೆ ಹಾಕ್ತೆ ನಾವು ಏ ಇವ್ನು ಕೆಲಸ ಮಾಡಿಲ್ಲ ಈ ಸರ್ಕಾರ ಸರಿ ಇಲ್ಲ ಅವ್ರು ಸರಿ ಇಲ್ಲ ಡಾಮ್ ಡುಮ್ ಡುಸ್ ಅಂತ ಹೇಳಿದ್ರು ವರ್ಕೌಟ್ ಆಗಲ್ಲ ಮತ ಹಾಕಿ ಮತ ಹಾಕಿದ್ಮೇಲೆ ಕೆಲಸ ಮಾಡಿದಿರೋನ ಕೊರಳ ಪಟ್ಟಿ ಹಿಡಿದು ಕೇಳೋಣ ನಾವು ಜೊತೆ ಆಯ್ತೀವಿ ಹೌದು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ thank you